ಹಾಯ್ ವೆಲ್ಕಮ್ ಬ್ಯಾಕ್ ಟು ಆರ್ ಜಿ ಟಿ ವಿ ಕನ್ನಡ ಚಾನಲ್ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ಲೈಕನ್ ಒತ್ತಿ ಟಿ ಸಿ ಎಲ್ ಜಾಬ್ ನೋಟಿಫಿಕೇಷನ್ ಕೆ ಪಿ ಟಿ ಸಿ ಎಲ್ಲಿಂದ ಬೇರೆ ಬೇರೆ ಪೋಸ್ಟ್ಗೆ ಕಾಲ್ ಮಾಡಿದ್ದಾರೆ ನಾನು ಆಲ್ರೆಡಿ ಎರಡು ವಿಡಿಯೋ ಮಾಡಿದ್ದೀನಿ ಒಂದು ಜೂನಿಯರ್ ಲೈನ್ಮನ್ ಪೋಸ್ಟ್ಗೆ ಇನ್ನೊಂದು ಡ್ರೈವರ್ ಪೋಸ್ಟ್ಗೆ ಬಟ್ ಈ ವಿಡಿಯೋದಲ್ಲಿ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅಸಿಸ್ಟೆಂಟ್ ಇಂಜಿನಿಯರ್ ಜೂನಿಯರ್ ಇಂಜಿನಿಯರ್ ಸಿವಿಲ್ ಜೂನಿಯರ್ ಇಂಜಿನಿಯರ್ ಮತ್ತು ಜೂನಿಯರ್ ಪರ್ಸನಲ್ ಅಸಿಸ್ಟೆಂಟ್ ಜೂನಿಯರ್ ಅಸಿಸ್ಟೆಂಟ್ ಈ ಜಾಬ್ಗಳಿಗೆ ಅಪ್ಲೈ ಮಾಡಬೇಕಂದ್ರೆ ಏನು ಕ್ವಾಲಿಫಿಕೇಷನ್ ಆಗಿರಬೇಕು ಮತ್ತು ಅಪ್ಲೈ ಮಾಡೋದಕ್ಕೆ ಏನು ಎಲಿಜಿಬಿಲಿಟಿ ಇರಬೇಕು ಎಂಬುದರ ಬಗ್ಗೆ ಫುಲ್ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನೋಡೋಣ ಓಕೆನಾ ಮೊದಲು ಎಷ್ಟು ಪೋಸ್ಟ್ ಖಾಲಿ ಇದೆ ಎಂಬುದನ್ನು ನೋಡೋಣ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಪೋಸ್ಟಿಗೆ ಎಪ್ಪತ್ತೊಂದು ಪೋಸ್ಟ್ ಖಾಲಿದ್ದಾವೆ ಅಸಿಸ್ಟೆಂಟ್ ಇಂಜಿನಿಯರ್ ಪೋಸ್ಟಿಗೆ ಮುನ್ನೂರ ತೊಂಬತ್ತೊಂಬತ್ತು ಪೋಸ್ಟ್ ಖಾಲಿದ್ದಾವೆ ಎ ಎ ಇ ಸಿವಿಲ್ಗೆ ಇಪ್ಪತ್ತ್ಮೂರು ಪೋಸ್ಟ್ ಕಾಲಿದ್ದಾವೆ ಜೆ ಇಗೆ ಐನೂರ ಹತ್ತೊಂಬತ್ತು ಪೋಸ್ಟ್ ಕಾಲಿದ್ದಾವೆ ಜೆ ಇ ಸಿವಿಲ್ಗೆ ಇಪ್ಪತ್ತೆರಡು ಪೋಸ್ಟ್ ಕಾಲಿದ್ದಾವೆ ಜೂನಿಯರ್ ಪರ್ಸ್ನಲ್ ಅಸಿಸ್ಟೆಂಟ್ಗೆ ಐವತ್ತಾರು ಪೋಸ್ಟ್ ಕಾಲಿದ್ದಾವೆ ಜೂನಿಯರ್ ಅಸಿಸ್ಟೆಂಟ್ಗೆ ಮುನ್ನೂರ ಅರವತ್ತು ಪೋಸ್ಟ್ ಟೋಟಲ್ ಆಗಿ ಸಾವಿರದ ನಾನ್ನೂರ ಐವತ್ತು ಪೋಸ್ಟ್ ಕಾಲಿದ್ದಾವೆ ಇದರಲ್ಲಿ ನೀವು ಯಾವುದಕ್ಕಾದ್ರೂ ಒಂದಕ್ಕೆ ಅಪ್ಲಿಕೇಶನ್ ಹಾಕಬೇಕು ಇವಾಗ ಕೆ ಪಿ ಟಿ ಸಿ ಎಲ್ಲಿಗೆ ಹಾಕಿ ಹಾಕಿದ್ದೀರಿ ಅಂದರೆ ಕೆ ಪಿ ಟಿ ಸಿಲಾಗ ಮಾತ್ರ ಹಾಕಬೇಕು ಅದು ಕೆ ಪಿ ಟಿ ಸಿ ಎಲ್ಲು ಬೆಸ್ಕಮು ಎಸ್ಕಾಮು ಇವಕ್ಕೆಲ್ಲಕ್ಕೂ ಹಾಕೋದಕ್ಕೆ ಆಗೋದಿಲ್ಲ ಅದ್ರ ಒಂದು ಅಪ್ಲಿಕೇಶನ್ ಮಾತ್ರ ಅವರು ಕನ್ಸಿಡರ್ ಮಾಡ್ಕೊತಾರೆ ಅದಕ್ಕೆ ನೋಡಿ ಯಾವ ಇದರಲ್ಲಿ ಜಾಸ್ತಿ ಪೋಸ್ಟ್ ಇದ್ದಾವೆ ನೋಡ್ಕೊಂಡ್ಬಿಟ್ಟು ನೀವು ಸೆಲೆಕ್ಟ್ ಮಾಡಿಕೊಂಡು ಆ ಒಂದು ಇದಕ್ಕೆ ಮಾತ್ರ ಅಪ್ಲಿಕೇಶನ್ ಹಾಕಬೇಕು ಓಕೆನಾ ಓಕೆ ಏನು ಕ್ವಾಲಿಫಿಕೇಶನ್ ಹಾಕಿರಬೇಕು ಎಂಬುದನ್ನು ನೋಡೋಣ ಈಗ ಈ ವಿಡಿಯೋದಲ್ಲಿ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ಬಿ ಇ ಆರ್ ಬಿ ಟೆಕ್ ಅಸಿಸ್ಟೆಂಟ್ ಇಂಜಿನಿಯರ್ ಇದಕ್ಕೆ ಬಿ ಇ ಆರ್ ಬಿ ಟೆಕ್ ರಿಲಿವೆಂಟ್ ಇಂಜಿನಿಯರಿಂಗ್ ಅಸಿಸ್ಟೆಂಟ್ ಇಂಜಿನಿಯರ್ ಸಿವಿಲ್ಗೆ ಬಿಇ ಆರ್ ಬಿಟೆಕ್ ಸಿವಿಲ್ ಇಂಜಿನಿಯರಿಂಗ್ ಆಗಿರಬೇಕು ಜೂನಿಯರ್ ಇಂಜಿನಿಯರಿಂಗ್ ಗೆ ಡಿಪ್ಲೊಮಾ ಆಗಿರಬೇಕು ಅದರಲ್ಲಿ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಆಗಿರ್ತಾರಲ್ಲ ಅವರು ಅಪ್ಲೈ ಮಾಡಬಹುದು ಜೂನಿಯರ್ ಇಂಜಿನಿಯರ್ ಸಿವಿಲ್ ಈ ಪೋಸ್ಟ್ ಗೆ ಡಿಪ್ಲೊಮಾ ಸಿವಿಲ್ ಇಂಜಿನಿಯರ್ ಆಗಿರ್ತಾರಲ್ಲ ಅವ್ರು ಅಪ್ಲೈ ಮಾಡಬಹುದು ಜೂನಿಯರ್ ಪರ್ಸನಲ್ ಅಸಿಸ್ಟೆಂಟ್ ಇದಕ್ಕೆ ಎಸ್ ಎಲ್ ಸಿ ಆಗಿರಬೇಕು ಮತ್ತೆ ಇವರಿಗೆ ಟೈಪಿಂಗ್ ಬರಬೇಕು ಜೂನಿಯರ್ ಅಸಿಸ್ಟೆಂಟ್ ಇದಕ್ಕೆ ಪಿ ಯು ಸಿ ಆಗಿರಬೇಕು ಮತ್ತೆ ಡಿಪ್ಲೊಮಾ ಆಗಿರ್ತಾರಲ್ಲ ಅವರು ಅಪ್ಲೈ ಮಾಡಬಹುದು ನೆಕ್ಸ್ಟ್ ಇಂಪಾರ್ಟೆಂಟ್ ಡೇಟ್ಸ್ ನೋಡೋಣ ಸ್ಟಾರ್ಟಿಂಗ್ ಡೇಟ್ ಫಾರ್ ಅಪ್ಲಿಕೇಶನ್ ಹಾಕೋದಿಕ್ಕೆ ಅಂದರೆ ಐದು ಮೂರು ಎರಡು ಸಾವಿರದ ಹತ್ತೊಂಬತ್ತು ಲಾಸ್ಟ್ ಡೇಟ್ ಅಂದರೆ ನಾಲ್ಕು ನಾಲ್ಕು ಎರಡು ಸಾವಿರದ ಹತ್ತೊಂಬತ್ತು ಲಾಸ್ಟ್ ಡೇಟ್ ಫಾರ್ ಪೇಮೆಂಟ್ ಫೀಸ್ ಅಂದರೆ ಅಪ್ಲಿಕೇಶನ್ ಫೀಸ್ ಪೇ ಮಾಡೋದಕ್ಕೆ ಲಾಸ್ಟ್ ಡೇಟು ಐದು ನಾಲ್ಕು ಎರಡು ಸಾವಿರದ ಹತ್ತೊಂಬತ್ತು ಅಪ್ಲಿಕೇಶನ್ ಫೀಸ್ ಎಷ್ಟಿರುತ್ತೆ ಅನ್ನೋದು ನೋಡೋಣ ಜನರಲ್ ಕ್ಯಾಟಗರಿ ಒನ್ ಟೂ ಎ ಟು ಬಿ ತ್ರೀ ಎ ತ್ರೀ ಬಿಗೆ ಸೇರಿದ ಅಭ್ಯರ್ಥಿಗಳಿಗೆ ಐನೂರು ರೂಪಾಯಿ ಇರುತ್ತೆ ಎಸ್ ಸಿ ಎಸ್ ಟಿ ಕ್ಯಾಂಡಿಡೇಟ್ಸ್ಗೆ ತ್ರೀ ಹಂಡ್ರೆಡ್ ರುಪೀಸ್ ಇರುತ್ತೆ ಫಿಸಿಕಲ್ ಹ್ಯಾಂಡಿಕೇಪ್ಸ್ ಗೆ ಅವ್ರಿಗೆ ಫೀಸ್ ಏನಿರೋದಿಲ್ಲ ಪೇಮೆಂಟ್ ಮೋಡ್ ಬಂದ್ಬಿಟ್ಟು ನೀವು ಆಫ್ಲೈನ್ ಅಲ್ಲಿ ಪೋಸ್ಟ್ ಆಫೀಸ್ ಅಲ್ಲಿ ಪೇ ಮಾಡ್ಬೇಕು ಇದು ಎಕ್ಸಾಮ್ ಫೀಸ್ ಏಜ್ ಲಿಮಿಟ್ ನೋಡೋಣ ಈಗ ಮಿನಿಮಮ್ ಏಜ್ ಬಂದ್ಬಿಟ್ಟು ಹದಿನೆಂಟು ವರ್ಷ ಆಗಿರಬೇಕು ಮ್ಯಾಕ್ಸಿಮಮ್ ಏಜ್ ಪಾರ್ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ಗೆ ಮೂವತ್ತೈದು ವರ್ಷದ ಒಳಗಿರಬೇಕು ಮ್ಯಾಕ್ಸಿಮಮ್ ಏಜ್ ಪಾರ್ ಕ್ಯಾಟಗರಿ ಟು ಎ ಟು ಬಿ ತ್ರೀ ಎ ತ್ರೀ ಬಿಗೆ ಕ್ಯಾಂಡಿಡೇಟ್ಸ್ಗೆ ಮೂವತ್ತೆಂಟು ವರ್ಷದ ಒಳಗಿರಬೇಕು ಮ್ಯಾಕ್ಸಿಮಮ್ ಏಜ್ ಬಾರ್ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಕ್ಯಾಟ್ ಕ್ಯಾಂಡಿಡೇಟ್ಸ್ಗೆ ನಲವತ್ತು ವರ್ಷದ ಒಳಗಿರಬೇಕು ಇದು ವೆರಿ ಇಂಪಾರ್ಟೆಂಟು ಎಲಿಜಿಬಿಲಿಟಿ ಯಾರು ಇದಕ್ಕೆ ಆಗ್ತಾರೆ ಅಪ್ಲಿಕೇಶನ್ ಹಾಕೋದಕ್ಕೆ ಅಂದರೆ ಮಿನಿಮಮ್ ಪರ್ಸೆಂಟೇಜ್ ಎಷ್ಟಿರಬೇಕಂದ್ರೆ ಮೊದಲು ಜನ್ರಲ್ ಮೆರಿಟ್ ಕ್ಯಾಟಗರಿ ಅವ್ರಿಗೆ ಅರವತ್ತು ಪರ್ಸೆಂಟ್ ಇರಬೇಕು ಆಮೇಲೆ ಕ್ಯಾಟಗರಿ ಒನ್ನು ಟು ಎ ಟು ಬಿ ತ್ರೀ ಎ ತ್ರೀ ಬಿಗೆ ಸೇರಿದಂತಹ ಕ್ಯಾಟಗರಿ ಅವರಿಗೆ ಫಿಫ್ಟಿ ಪರ್ಸೆಂಟ್ ಇರಬೇಕು ಆಮೇಲೆ ಎಸ್ ಸಿ ಎಸ್ ಟಿ ಕ್ಯಾಂಡಿಡೇಟ್ಸ್ಗೆ ಪಾಸ್ ಆಗಿದ್ರೆ ಸಾಕು ಅವರು ಅಪ್ಲೈ ಮಾಡ್ಬೋದು ಇದನ್ನು ನೋಡ್ಕೊಳ್ಳಿ ಫಸ್ಟ್ ನೀವು ಅಪ್ಲಿಕೇಶನ್ ಹಾಕೋದಕ್ಕಿಂತ ನಿಮ್ಗೆ ಇಷ್ಟು ಪರ್ಸೆಂಟೇಜ್ ಇದೆ ಅಂದರೆ ನೀವು ಅಪ್ಲೈ ಹಾಕೋದಕ್ಕೆ ಎಲಿಜಿಬಲ್ ಆಗಿರ್ತೀರಾ ನೆಕ್ಸ್ಟ್ ಸೆಲೆಕ್ಷನ್ ಪ್ರೊಸೆಸ್ ಅಪ್ ಟು ಟು ಟೆಸ್ಟ್ ಇರುತ್ತೆ ನಿಮಗೆ ಇದು ಟೂ ಅವರ್ಸು ಹಂಡ್ರೆಡ್ ಮಾರ್ಕ್ಸ್ ಇರುತ್ತೆ ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಏನು ತಿಳ್ಕೊಬೇಕಂದ್ರೆ ನೆಗೆಟಿವ್ ಮಾರ್ಕಿಂಗ್ ಇದೆ ನೀವು ನೋಡಿಕೊಂಡು ಕರೆಕ್ಟಾಗಿ ಆನ್ಸರ್ ಮಾಡಿ ಓಕೆ ನಿಮಗೆ ಎಕ್ಸಾಮ್ಸು ಎಲ್ಲೆಲ್ಲಿ ಇರುತ್ತೆ ಅಂತ ಅಂದರೆ ಎಕ್ಸಾಮ್ ಸೆಂಟರ್ಸು ಬೆಂಗಳೂರು ಮೈಸೂರು ದಾವಣಗೆರೆ ಮಂಗಳೂರು ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ಕಲಬುರ್ಗಿ ಬಳ್ಳಾರಿ ಇದು ಸೆಂಟರ್ಗಳಲ್ಲಿ ಎಕ್ಸಾಮ್ ಇರುತ್ತೆ ನೀವು ಅಪ್ಲಿಕೇಶನ್ ಹಾಕುವಾಗ ಯಾ ನಿಮ್ಗೆ ಯಾವ ನಿಯರ್ ಆಗುತ್ತೋ ಆ ನಿಯರ್ ಸೆಂಟರ್ ಸೆಲೆಕ್ಟ್ ಮಾಡಿಕೊಂಡು ಅಪ್ಲಿಕೇಶನ್ ಹಾಕ್ಬೋದು ಓಕೆ ನೆಕ್ಸ್ಟು ನೀವು ಆನ್ಲೈನಲ್ಲಿ ಮಾತ್ರ ಅಪ್ಲಿಕೇಶನ್ ಹಾಕಬೇಕು ಆಫ್ಲೈನ್ ಆ ಫೀಸ್ ಕಟ್ಟೋದಕ್ಕೆ ಮಾತ್ರ ಆಫ್ಲೈನ್ ಮೋಡು ಇಲ್ಲಿ ವೆಬ್ ಅಡ್ರೆಸ್ ಕಾಣಿಸ್ತಿದೆಯಲ್ಲ ನೀವು ಯಾವುದಕ್ಕೆ ಆಗ್ತೀರ ಅನ್ನೋದು ಸೆಲೆಕ್ಟ್ ಮಾಡಿಕೊಂಡು ಅಪ್ಲೈ ಮಾಡಿ ಓಕೆ ನೆಕ್ಸ್ಟ್ ನೀವು ಅಪ್ಲಿಕೇಶನ್ ಹಾಕುವಾಗ ನಿಮ್ಗೆ ಏನಾದರೂ ಗೊತ್ತಾಗಿಲ್ಲ ಅಂದರೆ ಇಲ್ಲಿ ಹೆಲ್ಪ್ಲೈನ್ ನಂಬರ್ಸ್ ಇದ್ದಾವೆ ಇವರಿಗೆ ಕಾಲ್ ಮಾಡಿದ್ರೆ ನಿಮ್ಗೆ ಏನೋ ಪ್ರಾಬ್ಲಮ್ ಆಗಿದ್ರು ಅವರು ಸಾಲ್ವ್ ಮಾಡಿಕೊಡ್ತಾರೆ ಓಕೆ ಫ್ರೆಂಡ್ಸ್ ನೀವು ಅಪ್ಲಿಕೇಶನ್ ಹಾಕೋದಕ್ಕಿಂತ ಮುಂಚೆ ಮೊದಲು ಫುಲ್ಲು ನೋಟಿಫಿಕೇಷನ್ನ ಡೌನ್ಲೋಡ್ ಮಾಡಿಕೊಂಡು ಫುಲ್ ಕ್ಲಿಯರಾಗಿ ಓದಿ ಓಕೆ ಕ್ಲಿಯರಾಗಿ ನೋಡಿ ನಿಮ್ಮದು ಪರ್ಸೆಂಟೇಜ್ ಇದೆಯಾ ನೀವು ಎಲಿಜಿಬಲ್ ಇದ್ದೀರಾ ಅನ್ನೋದು ಫಸ್ಟ್ ನೋಡ್ಕೊಂಡ್ಬಿಟ್ಟು ಆಮೇಲೆ ಅಪ್ಲಿಕೇಶನ್ ಹಾಕಿ ಓಕೆನಾ ಓಕೆ ಫ್ರೆಂಡ್ಸ್ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸು ಜೊತೆಯೂ ಶೇರ್ ಮಾಡ್ಕೊಳ್ಳಿ ಅವರು ಗೊತ್ತಿಲ್ಲ ಅಂದರೂ ಅವರು ಅಪ್ಲಿಕೇಶನ್ ಹಾಕಲಿ ಓಕೆನಾ ನಿಮ್ಗೇನಾದರೂ ಈ ವಿಡಿಯೋ ಬಗ್ಗೆ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಿಮ್ಗೆ ಇಷ್ಟ ಆಗಿದ್ದರೆ ಗೂಡ್ ಅಂತ ಟೈಪ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್